ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ವಿಡಿಯೋ ಇದು ಆರ್ ಆರ್ ಬಿ ಗ್ರೂಪ್ ಡಿ 2010 ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಸೊ ಫಸ್ಟ್ ಕ್ವಶನ್ ಹೀಗಿದೆ, ಅಂತಾರಾಷ್ಟ್ರೀಯ ದಿನರೇಖೆ ಬರುವುದು ಈ ರೇಖಾಂಶದ ಮೇಲೆ ಅಂತ ಕೇಳಿದರೆ, ಅಂತಾರಾಷ್ಟ್ರೀಯ ದಿನರೇಖೆ ಬರುವುದು ಈ ರೇಖಾಂಶದ ಮೇಲೆ. ಮತ್ತೊಮ್ಮೆ ಹೇಳ್ತೇನೆ, ಇದು ರೈಲ್ವೆ ನೇಮಕಾತಿ ಪರೀಕ್ಷೆ ಗ್ರೂಪ್ ಡಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ 2010 ಪ್ರಶ್ನೆ ಪತ್ರಿಕೆ ಇದಾಗಿದೆ. ಸೊ ಫಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ದಿನರೇಖೆ ಬರುವುದು ಈ ರೇಖಾಂಶದ ಮೇಲೆ. ಸೊ ಆನ್ಸರ್ ಬಂದು ಆಪ್ಷನ್ ಬಿ 180 ಡಿಗ್ರಿ ಪೂರ್ವ ಅಂತಕ್ಕಂಥದ್ದು ಆಗಿರುತ್ತೆ. ಪೂರ್ವ ರೇಖಾಂಶದ ಮೇಲೆ ಅಂತಾರಾಷ್ಟ್ರೀಯ ದಿನರೇಖೆ ಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಮುಂದಿನ ಪ್ರಶ್ನೆ ಹೀಗಿದೆ, ಎರಡನೇ ಪ್ರಶ್ನೆ, ರೂಟ್ 0.04 ನ ವ್ಯಾಲ್ಯೂ ಎಷ್ಟು ಅಂತ ಕೇಳಿದರೆ. ಸೊ ಇಲ್ಲ ನೋಡ್ತಾ ಹೋದಾಗ ಹ್ಯಾಂಡ್ಸ್ ಡೈರೆಕ್ಟಾಗಿ ಏನು ಯಾವ ರೀತಿ ಕಂಡುಹಿಡಿದು ಅಂತ ಹೇಳಿದರೆ, ನಮಗೆ 0.2 ಏನಿದೆಯೋ, 0.2 ಅಂತಕ್ಕಂಥದ್ದು ಆನ್ಸರು ಯಾವ ರೀತಿ ಅಂತ ಹೇಳಿದರೆ, ನಾವು ರೂಟ್ ಸೊ ಏನು ಕೊಟ್ಟಿದ್ದಾರೋ ರೂಟ್ಗೆ ಸಂಬಂಧಪಟ್ಟಂತೆ ಈ ಕ್ವಶನ್ಗೆ ನಾವು ರೂಟ್ ಕೊಟ್ಟಿದ್ದಾರೆ. ಸೊ ರೂಟ್ ಆಮೇಲೆ ನಾವು ತಗೊಳ್ಳೋಣ. 0.2 × 0.2 ಎಷ್ಟಾಗುತ್ತೆ ನಿಮಗೆ ನೋಡಿ, ಇದು ಮಲ್ಟಿಪ್ಲೈ ಮಾಡ್ಕೊಳ್ಳಿದ್ನ, 0.2 ಮತ್ತು 0.2 ಎರಡು ಸರಿ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರುತ್ತೆ ನಿಮಗೆ, 2×4 ಬರುತ್ತೆ. ಆದರೆ ಮಲ್ಟಿಪ್ಲೈ ಮಾಡಬೇಕಾದ್ರೆ ನಾವು ಎಷ್ಟು ಸಂಖ್ಯೆ ಡಿಜಿಟ್ನ ಬಿಡ್ತೀವಿ ಅಂತ ಹೇಳಿದ್ರೆ, ಅಲ್ಲಿ ಎರಡು ಸಂಖ್ಯೆನೂ ಸಹ ತೊಗೊಳ್ಬೇಕಾಗುತ್ತೆ. ಈ ಕಡೆದು ಮತ್ತು ಈ ಕಡೆದು ಎರಡು ಸಂಖ್ಯೆನ ನಾವು ಕೌಂಟ್ ಮಾಡಿಕೊಂಡು ಪಾಯಿಂಟ್ನ ಇಡಬೇಕಾಗುತ್ತೆ. ಸೊ ಇದೊಂದು ಪಾಯಿಂಟು ಮತ್ತು ಇದೊಂದು ಪಾಯಿಂಟ್, ಎರಡು ಸಂಖ್ಯೆ ಬಿಟ್ಟು ನಾವು ಪಾಯಿಂಟನ್ನು ಇಡಬೇಕಾಗುತ್ತೆ. ಸೊ ನೋಡಿ, ಇದು ಸರಿಯಾದಂಥ ಒಂದು ಕ್ರಮ ಆಗುತ್ತೆ. 0.04 ನ ವ್ಯಾಲ್ಯೂ ಬಂದು 0.2 ಆಗಿರ್ತದೆ ಅಂತ ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ಬಂದು ಮೂರನೇ ಪ್ರಶ್ನೆ ಹೀಗಿದೆ, ರೂಟ್ 0.441/0.625 ಅಂತ ಕೊಟ್ಟಿದ್ದಾರೆ. ಫಸ್ಟಿಗೆ ಯಾವ ರೀತಿ ಕನ್ವರ್ಟ್ ಮಾಡ್ಕೊಂಡು ಅಂತ ನೋಡ್ತಾ ಹೋದರೆ, ಒಳಗಡೆ ಇರ್ತಕ್ಕಂಥದ್ದು ಏನೇ ಇದನ್ನ 100ನ ನೀವು ಮಲ್ಟಿಪ್ಲೈನ ಮಾಡ್ಕೊಳ್ಬೇಕಾಗುತ್ತೆ. 100ನ ಮಲ್ಟಿಪ್ಲೈ ಮಾಡ್ಕೊಳೋಕೆ ಏನು ಬರುತ್ತೆ ನಿಮಗೆ, ರೂಟ್. ಸೊ ಮಲ್ಟಿಪ್ಲೈನ ಮಾಡ್ಕೊಳ್ಳಿ ಈಗ. ಸೊ ಇದಕ್ಕೆ ಆನ್ಸರ್ ಡೈರೆಕ್ಟ್ ಆಗಿ ನಾನು ಕೊಡ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಇಲ್ಲಿ ನೋಡಿ, 0.441 100ನ ಮಲ್ಟಿಪ್ಲೈ ಮಾಡ್ಕೊಳೋಣ. ಎರಡಕ್ಕೂ ಸಹ ಮಲ್ಟಿಪ್ಲೈ ಮಾಡ್ಕೊಳೋ ಏನಾಗುತ್ತೆ, 441 ಬರುತ್ತೆ, ಇದು 625 ಆಗುತ್ತೆ. ಸೊ ಅದಾದ ನಂತರ ಏನಾಗುತ್ತೆ, 441 ವರ್ಗ ಎಷ್ಟು ಅಂತ ಹೇಳಿದ್ರೆ 21, ಆ್ಯಂಡ್ 625 ವರ್ಗ ಮೂಲ ಬಂದು 25 ಹೌದಲ್ವಾ. 441 ವರ್ಗ ಮೂಲ 21 ಆಗಿರುತ್ತೆ, 625 ವರ್ಗ ಮೂಲ 25 ಆಗುತ್ತೆ. ಸೊ 21 25 ಡಿವೈಡ್ ಮಾಡಿದ್ರೆ 0.84 ಆನ್ಸರ್ ಬರ್ತಕ್ಕಂಥ, 0.84. ಸೊ ಹಾಗಾಗಿ ಆನ್ಸರ್ ಎಷ್ಟು, 0.84, ಆಪ್ಷನ್ ಡಿ ಆಗಿರ್ತಕ್ಕಂಥದ್ದು. ಓಕೆ ಫ್ರೆಂಡ್ಸ್, ಮುಂದಿನ ಪ್ರಶ್ನೆ ಹೋಗೋಣ. 6 ಸಂಖ್ಯೆಗಳ ಸರಾಸರಿ 30, ಮೊದಲ 4 ಸಂಖ್ಯೆಗಳ ಸರಾಸರಿ 25, ಕೊನೆಯ 3 ಸಂಖ್ಯೆಗಳ ಸರಾಸರಿ 35, ಆದರೆ 4ನೇ ಸಂಖ್ಯೆ ಯಾವುದು ಅಂತ ಕೇಳಿದೆ. 4ನೇ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದು. ಸೊ ನೋಡಿ, ಇಲ್ಲಿ ಫಸ್ಟ್ ನೀವು ಏನು ಕೊಟ್ಟಿರ್ತಾರೆ ಡೇಟಾ ಅದನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ 6 ಸಂಖ್ಯೆಗಳ ಸರಾಸರಿ 30 ಅಂತ ಕೊಟ್ಟಿದ್ದಾರೆ. 6 ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತೆ, 6×13880 ಹೌದಲ್ವಾ. ಸರಾಸರಿ 30 ಆದರೆ ಅದರ ಒಟ್ಟು ಮೊತ್ತ 180 ಬರುತ್ತೆ. ಆ್ಯಂಡ್ ನೆಕ್ಸ್ಟು, ಮೊದಲ 4 ಸಂಖ್ಯೆಗಳ ಸರಾಸರಿ 25, ಮೊದಲ 4 ಸಂಖ್ಯೆಗಳ ಸರಾಸರಿ 25 ಆದರೆ ಎಷ್ಟಾಗುತ್ತೆ, ಮೊದಲ 4 100 ಆಗುತ್ತೆ, ಮೊದಲ 4ರದ್ದು 100 ಆಗುತ್ತೆ. ಆ್ಯಂಡ್ ಅದೇ ರೀತಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಆ್ಯಂಡ್ ಅದಾದ ನಂತರ ಕೊನೆಯ 3 ಸಂಖ್ಯೆಗಳ ಸರಾಸರಿ 35 ಅಂತ ಕೊಟ್ಟಿದ್ದಾರೆ. ಸೊ 35 ಆದರೆ 3 ಸಂಖ್ಯೆಗಳ ಸರಾಸರಿ ಒಟ್ಟು ಮೊತ್ತ ಎಷ್ಟಾಗುತ್ತೆ, 105 ಆಗುತ್ತೆ ಹೌದಲ್ವಾ. ಸೊ 105, ಕೊನೆಯ 3 ಸಂಖ್ಯೆಗಳದ್ದು 105 ಆಗುತ್ತೆ, ಮೊದಲ 4 ಸಂಖ್ಯೆದು 100 ಆಗುತ್ತೆ. ಟೋಟಲ್ ಆಗಿ ಸಂಖ್ಯೆಗಳ ಸರಾಸರಿ ಬಂದು 30 ಆಗಿರ್ತಕ್ಕಂಥದ್ದು. ಸೊ ನಾವೀಗ ಏನು ಮಾಡಬೇಕಾಗುತ್ತೆ, ಸೊ ಇದು ಏನಿದೆ 100 ಮತ್ತು 105ನ ಕೂಡಬೇಕಾಗುತ್ತೆ. 105 ಮತ್ತು 100ನ ಕೂಡ್ಕೊಳಗೆ 205 ಬರುತ್ತೆ. 205ನ 180ರಿಂದ ನಾವು ಮೈನಸ್, ಸೊ 205ರಿಂದ 180ನ ನಾವು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತಂದರೆ 25 ಬರುತ್ತೆ, 25. ಸೊ ಅದು ಆನ್ಸರ್ ಆಗ್ತಕ್ಕಂಥದ್ದು ಅಂತ ಹೇಳಿದ್ರೆ, 100 ಮತ್ತು 105ನ ಎರಡನ್ನ ಕೂಡಿಕೊಂಡು 180ನ ಅದರಿಂದ ಮೈನಸ್ನ ಮಾಡಿದ್ರೆ ನಮ್ಗೆ ಉಳಿದಿರ್ತಕ್ಕಂಥದ್ದು 25 ಕಂಡು ಬರುತ್ತೆ. ಸೊ ಅದು ಆನ್ಸರ್ ಆಗ್ತಕ್ಕಂಥದ್ದು ಆಪ್ಷನ್ ಎ ಆಗುತ್ತೆ. ಸೊ ಇದಕ್ಕೆ ನಿಮಗೆ ಎಕ್ಸ್ಪ್ಲನೇಷನ್ ಅಂತ ನೋಡಿದ್ರೆ ನೋಡಿ, ಇಲ್ಲಿದೆ. ಸೊ 6 ಸಂಖ್ಯೆಗಳ ಸರಾಸರಿ ಮೊತ್ತ 30, 6 ಸಂಖ್ಯೆಗಳ ಸರಾಸರಿ ಒಟ್ಟು ಮೊತ್ತ ಬಂದು 180 ಆಗುತ್ತೆ. 4 ಸಂಖ್ಯೆಗಳ ಒಟ್ಟು ಮೊತ್ತ ಬಂದು 100 ಆಗುತ್ತೆ. ಕೊನೆಯ 3 ಸಂಖ್ಯೆಗಳ ಒಟ್ಟು ಮೊತ್ತ ಬಂದು 105 ಆಗ್ತಕ್ಕಂಥದ್ದು. ಸೊ ಅಲ್ಲಿಗೆ 4ನೇ ಸಂಖ್ಯೆಯನ್ನು ಕಂಡುಹಿಡಿಬೇಕಂತ ಹೇಳಿದ್ರೆ
ನೂರು ಮತ್ತು 105 ಕೂಡ್ಕೋಬೇಕು, 180 ಮೈನಸ್ ಮಾಡಿದಾಗ ನಮಗೆ 25 ಆನ್ಸರ್ ಆಗಿ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಇದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್, ಆಪ್ಷನ್ ಎ ಏನು ಕೊಟ್ಟಿದ್ದಾರೋ ಅದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ, ಆಪ್ಷನ್ ಎ 25. ಆ್ಯಂಡ್ ಮುಂದಿನ ಪ್ರಶ್ನೆ ಹೀಗಿದೆ. ಸೊ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 23% ಆಫ್ 8040 ಪ್ಲಸ್ 42% ಆಫ್ 543 ಈಕ್ವಲ್ಸ್ ಎಷ್ಟು ಆಫ್ 3000 ಅಥವಾ 3000 ಅಂತ ಕೊಟ್ಟಿದ್ದಾರೆ. ಸೊ ಇದರ ನಾವು ಹಾಫ್ ಅಂತ ಅಂದರೆ ಮಲ್ಟಿಪ್ಲಿಕೇಶನ್ ಅಂತ ಅಂದ್ಕೊಳ್ಬೇಕು, 23% ಅಂತಂದರೆ 100 23 ಅಂತ ಅಂದ್ಕೋಬೇಕಾಗುತ್ತೆ. ಸೊ ಅಂದರೆ ನಾವು ಬರ್ಕೊಳ್ಳೋಣ ನೋಡಿ, ಇಲ್ಲಿ ಫಸ್ಟ್ ಬರ್ಕೊಳ್ಳೋಣ, 23 ಬರ್ಕೊಂಡ್ರೆ ನಾವು ಇಲ್ಲಿ ಪರ್ಸೆಂಟೇಜ್ ಇದೆ, ಸೊ ಪರ್ಸೆಂಟೇಜ್ ಹಾಕೋಬೇಕಾಗುತ್ತೆ ನಾವು 100 ಅಂತ ತೊಗೊಳ್ಬೇಕಾಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ ಆಫ್ ಅಂತ ಅಂದರೆ ನಾವು ಮಲ್ಟಿಪ್ಲೈ ಮಾಡಬೇಕು, ಮಲ್ಟಿಪ್ಲೈ ಅದಾದ ನಂತರ 8040 ಈ ಥರ ಹಾಕ್ಕೊಂಡು 8040 ಹಾಕೋಬೇಕು. ಪ್ಲಸ್ 42% ಅಂತ ಹೇಳಿದಾಗ 42/100 ಇಂಟು 543 ಹಾಕ್ಕೊಂಡು ಅದರ ಆನ್ಸರ್ ಎಷ್ಟು ಅಂತ ನೋಡ್ತಾವ್ರೆ. ಹಾಫ್ ಅಂತ ಕೊಟ್ಟಿದ್ರೆ ಅಲ್ಲಿ ಮಲ್ಟಿಪ್ಲೈನ ಮಾಡ್ಕೋಬೇಕಾಗುತ್ತೆ. ಸೊ ಇದಕ್ಕೆ ಸರಿಯಾದಂಥ ಆನ್ಸರ್ ಸಹ ನಾನು ಕೊಡ್ತಾ ಹೋಗ್ತೀನಿ ನೋಡಿ. ಸೊ ನೋಡಿ, ಈ ರೀತಿ ಇದೆ ನೋಡಿ, ಯಾವ ರೀತಿ ಕಂಡುಹಿಡಿಯೋದು ಅನ್ನೋದಕ್ಕೆ. ಸೊ ನೋಡಿ, ಇಲ್ಲಿ 23% ಅಂತ ಹೇಳಿದಾಗ 100 ಆಫ್ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು, 8040 ಪ್ಲಸ್ 42 ಅಂತ ಹೇಳಿದಾಗ ನೋಡಿ, ಇದು 100 ಇಂಟು 543 ಓಕೆ ಈಕ್ವೇಲ್ಸ್ ಅಂತ ಹಾಕೊಂಡಿಲ್ಲ ಅಂದರೆ ಮೈನಸ್ ಹಾಕಿ ತೊಗೊಂಡು ಅಂತ ಹೇಳಿದ್ರೆ ಇದನ್ನು ಈ ಕಡೆ ತೊಗೊಳ್ತೀವಲ್ವಾ, ಅದಕ್ಕೆ ಯಾಕೆ. ಸೊ ಇದು ಎಷ್ಟು ಪರ್ಸೆಂಟ್ ಅಂತ ಕೇಳಿರ್ತಕ್ಕಂಥದ್ದು, ಇದು ಎಷ್ಟು ಪರ್ಸೆಂಟು ಆಫ್ 3000 ಎಷ್ಟು ಪರ್ಸೆಂಟ್ ಅಂತ ಕೇಳಿದ್ದಾರೆ. ಸೊ ನೋಡಿ, ಇದು ಈಕ್ವೇಲ್ಸಿಂದ ಈ ಕಡೆದಾಗ ಪ್ಲಸ್ ಇದೆ, ಸೊ ಇದು ಈ ಕಡೆ ಬಂದಾಗ ಏನಾಗುತ್ತೆ, ಮೈನಸ್ ಆಗುತ್ತೆ. ಓಕೆ, ಮೈನಸ್ ಆಗುತ್ತೆ ಅಥವಾ ಈಕ್ವೇಲ್ಸ್ ಅಂತಲೇ ಹಾಕ್ಕೊಂಡಿರಿ, ಲಾಸ್ಟ್ ನೀವು ಆನ್ಸರ್ನ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿ ಈಕ್ವೇಲ್ಸ್ ಅಂತ ತೊಗೊಂಡ್ರೆ ನಾವು ನೋಡಿ, ಈಗ 23 ಇಂಟು 8040 ನಾವು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಇಲ್ಲಿ ಯಾಕೆ 0.23 ಬಂತು ಅಂತ ಹೇಳಿದ್ರೆ, ಕೆಳಗಡೆ 100 ಇದೆಯಲ್ಲ, ಡಿವೈಡ್ ಮಾಡಿದಾಗ 0.23 ಬರುತ್ತೆ ಇಂಟು 8040 ಪ್ಲಸ್ ಇದು ಅಷ್ಟೇ 0.42 ಇಂಟು 543 ಈಕ್ವೆಲ್ಸ್. ನೋಡಿ, ಇದೆರಡು ಸೊನ್ನೆ ಕ್ಯಾನ್ಸಲ್ ಆಯಿತು, 30x ಆಯಿತು. ಸೊ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು, ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು, ಇದನ್ನ ಎರಡು ಕೂಡಿ ನಾವು 30 ಡಿವೈಡ್ ಮಾಡಿದ್ರೆ 69.27 ಉತ್ತರ ಬರ್ತಕ್ಕಂಥದ್ದು ಆಗಿರುತ್ತೆ, 69.27. ಸೊ ಆನ್ಸರ್ ಆಪ್ಷನ್ ಸಿ 69.27 ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, ಆರನೇದು, ಎಷ್ಟು ಪರ್ಸೆಂಟ್ ಆಫ್ 8745 ಈಸ್ ಈಕ್ವಲ್ ಟು 5159.55 ಆಗುತ್ತೆ ಅಂತ. ಸೊ ಸೇಮ್ ಮೇಲ್ಗಡೆ ಏನು ಮಾಡಿದ್ವಿ, ಅದು ಇನ್ನೂ ಶಾರ್ಟ್ಕಟ್ಟಲ್ಲೇ ಇದೆ. ಸೊ ಡ್ಯಾಶ್ ಅಂತ ಕೊಟ್ಟಿದ್ದಾರಲ್ವ ಇಲ್ಲಿ, ಸೊ ಡ್ಯಾಶ್ ಅಂತ ಹೇಳಿದ್ರೆ ನಾವು ಎಕ್ಸ್ ಅಂತ ತೊಗೊಳೋಣ, ಎಷ್ಟು ಅಂತ ಗೊತ್ತಿಲ್ಲ, ಎಕ್ಸ್ ಅಂತ ತೊಗೊಳೋಣ, ಎಕ್ಸ್ ಪರ್ಸೆಂಟ್ ಅಂತ ಹೇಳಿದ್ರೆ ಎಕ್ಸ್, ಸೊ ಎಕ್ಸ್ ಡಿವೈಡೆಡ್ ಬೈ ಪರ್ಸೆಂಟೇಜ್ ಕೊಟ್ಟಿದ್ರೆ 100 ಹಾಕ್ಕೊಳ್ಳೋಣ, 100 ಸರಿನಾ. ಸೊ ಆಫ್ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ, ನೀವು ಮಲ್ಟಿಪ್ಲಿಕೇಶನ್ 8745 ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ನೀವು. ಸೊ ಮಲ್ಟಿಪ್ಲೈ ಮಾಡಿಕೊಂಡು ನೀವು ಸಿಂಪ್ಲಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದಾಗ ನೋಡಿ, ಈ ರೀತಿ ಬರುತ್ತೆ, ಎಕ್ಸ್ ಪರ್ಸೆಂಟ್ ಆಫ್ 8745 ಈಕ್ವೆಲ್ಸ್ 5159.55 ಅಂತ ಹೇಳಿದರೆ, ಸೊ ಎಕ್ಸ್ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ ಅಲ್ವಾ, ಸೊ ಎಕ್ಸ್ ಹಾಕ್ಕೊಂಡಿದ್ದಾರೆ, ಪರ್ಸೆಂಟೇಜ್ ಅಂತ ಹೇಳಿದ್ರೆ 100 ಆಯಿತು, ಇಂಟು ಆಫ್ ಅಂದರೆ ಇಂಟು ಮಾಡಬೇಕು ನೀವು, ಮಲ್ಟಿಪ್ಲೈ ಮಾಡಬೇಕಾಗುತ್ತೆ, 8745 ಆಯಿತು. ಆ್ಯಂಡ್ ನೆಕ್ಸ್ಟ್ ನೋಡಿ, ಇದು ಕೆಳಗಡೆದ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗ 100 ಏನಿದೆಯೋ ಇದನ್ನ 5159.55 ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೊಂಡಾಗ 2 ಈ ಕಡೆ ಹೋಗುತ್ತೆ, ಮತ್ತು ಇದು ಕೆಳಗಡೆ ಬರುತ್ತೆ, ಹೌದಲ್ವಾ. ಕ್ರಾಸ್ ಮಲ್ಟಿಪ್ಲಿಕೇಶನ್ ನಿಮ್ಗೆ ಗೊತ್ತಿದೆ, ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ನೀವು ಎಕ್ಸ್ ವ್ಯಾಲ್ಯೂನ ಕಂಡುಹಿಡ್ಕೋಬಹುದು. ಇದರಿಂದ ಇದನ್ನ ಡಿವೈಡ್ ಮಾಡಿದಾಗ 59 ಆನ್ಸರ್ ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಆನ್ಸರ್ ಬಂದು ಆಪ್ಷನ್ ಡಿ ಯಾವುದು ಅಲ್ಲ, ಯಾಕಂತ ಹೇಳಿದ್ರೆ ಅಲ್ಲಿ ಬಂದಿರತಕ್ಕಂಥದ್ದು ಆನ್ಸರ್ ಬಂದು 59, ಆದರೆ ಅಲ್ಲಿ ಯಾವುದು ಇಲ್ಲ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಏಳನೇ ಪ್ರಶ್ನೆ ಹೀಗಿದೆ,
ಒಂದು ಸಂಖ್ಯೆಯ 31% 46.5 ಆದರೆ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟರೆ ಸೇಮ್ ಮೇಲ್ಗಡೆ ಪ್ಯಾಟರ್ನ್ ಏನು ಮಾಡಿದ್ವು ಅದೇ ರೀತಿ ಕೊಟ್ಟಿರ್ತಕ್ಕಂಥದ್ದು 31% 46.5 ಆದರೆ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ ನೋಡಿ ಇಲ್ಲಿದೆ 31% ಅಂತ ಹೇಳಿದ್ರೆ 100 to 31 ಅಂತ. ಸೊ 46.5 ಆನ್ಸರ್ ಬಂದರೆ ಎಷ್ಟುಕ್ಕೆ ಅಂತಕ್ಕಂಥದ್ದು ಪ್ರಶ್ನೆ. ಎಷ್ಟುಕ್ಕೆ 46.5 ಬರುತ್ತೆ, 100 to 31 ಆದರೆ ಎಷ್ಟುಕ್ಕೆ 46.5? ಸೊ ಇಷ್ಟೇ ಸಿಂಪಲ್ಲು, 100 to 31 ಆದರೆ ಎಕ್ಸ್ ವ್ಯಾಲ್ಯೂ ನಾವು ಕಂಡುಹಿಡಿಬೇಕಾಗುತ್ತೆ. ಸೊ ಅಷ್ಟೇ ಮೇಲೆ ಏನು ಮಾಡಿದ್ವಿ, ಸೇಮ್ ಅದೇ ಥರ ಮಾಡ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಸೊ ಇದನ್ನು ಇದನ್ನು ಮಲ್ಟಿಪ್ಲೈ ಮಾಡೋದು 31 ಡಿವೈಡ್ ಮಾಡ್ತಕ್ಕಂಥದ್ದು. ಸೊ ಆನ್ಸರ್ ಬಂದು 150 ಬರ್ತಕ್ಕಂಥದ್ದು. ಓಕೆ ಫ್ರೆಂಡ್ಸ್, ಸೊ 150 ಅಂತ ಹೇಳಿದಾಗ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೇಗಿದೆ, ಒಬ್ಬ ಪುಸ್ತಕ ವ್ಯಾಪಾರಿಯು ಒಂದು ಪುಸ್ತಕವನ್ನು 10% ಲಾಭಕ್ಕೆ ಮಾರಿದನು, ಅವನು ಆ ಪುಸ್ತಕವನ್ನು 4%ನಷ್ಟಕ್ಕೆ ಖರೀದಿಸಿ ರೂ 6 ಹೆಚ್ಚಿಗೆ ಮಾರಿದರೆ ಅವನಿಗೆ 18.75% ಲಾಭ ದೊರೆಯುತ್ತದೆ. ಹಾಗಾದರೆ ಆ ಪುಸ್ತಕದ ಕೊಂಡ ಬೆಲೆ ಏನು ಅಂತ ಕೇಳ್ತಾರೆ. ಒಬ್ಬ ಪುಸ್ತಕದ ವ್ಯಾಪಾರಿ ಏನು ಮಾಡ್ತಾನೆ, ಒಂದು ಪುಸ್ತಕವನ್ನು ಮಾರ್ತಾನೆ. ಸೊ ಮಾರಿದಾಗ 10% ಲಾಭಕ್ಕೆ ಮಾರ್ತಾನೆ ಅವನು ಆ ಪುಸ್ತಕವನ್ನು 4%ನಷ್ಟಕ್ಕೆ ಖರೀದಿಸಿ ರೂ 6 ಹೆಚ್ಚಿಗೆ ಮಾರಿದರೆ ಅವನಿಗೆ 18.75% ಲಾಭ ದೊರೆಯುತ್ತದೆ. ಹಾಗಾದರೆ ಆ ಪುಸ್ತಕದ ಕೊಂಡ ಬೆಲೆ ಎಷ್ಟು ಅಂತ ಕೇಳಿದರೆ. ಸೊ ನೋಡಿ ಅದಕ್ಕೂ ಸಹ ಆನ್ಸರ್ನ ನೋಡ್ತೋಗೋಣ. ಸೊ ನೋಡಿ ಇದು ಪುಸ್ತಕದ ಬೆಲೆ ರೂ 100 ಅಂದ್ಕೊಳ್ಳೋಣ. ಸೊ ಅಲ್ಲಿ ಕೊಟ್ಟಿಲ್ಲ 100 ಅಂತ, 100 ಅಂತ ಅಂದ್ಕೊಳ್ಳೋಣ. ಸೊ 10% ಅವ್ನು ಮಾರಿದಾಗ ಏನಾಗುತ್ತೆ, 10% ಲಾಭ ಬರುತ್ತೆ, ಹೌದಲ್ವಾ? ಅವನು ಮಾರಿದಾಗ ಏನಾಗುತ್ತೆ, ಸೊ ನೋಡಿ ಕೊಟ್ಟು ನೋಡಿ 10% ಲಾಭಕ್ಕೆ ಮಾರ್ತಾನೆ. 10% ಲಾಭ ಅಂತ ಹೇಳಿದಾಗ 110 ಆಯಿತು. ಸೊ ಪುಸ್ತಕವನ್ನು 4% ನಷ್ಟಕ್ಕೆ ಖರೀದಿಸಿದಾಗ ಆಗುವ ಬೆಲೆ ಎಷ್ಟು ಅಂತ ಕೇಳಿದರೆ, ಸೊ ಇದು ಮಾರಿದಾಗ 110 ಆಯಿತು. ಅವನು 100 ಒಂದು ಪುಸ್ತಕದ ಬೆಲೆ ಅಂತ ಹೇಳಿದ್ರೆ 4% ನಷ್ಟಕ್ಕೆ ಅಂತ ಹೇಳಿದಾಗ ಮೈನಸ್ ಮಾಡಬೇಕಾಗುತ್ತೆ. ಸೊ ನಾವ್ರಿಗೆ ಎಷ್ಟಾಗುತ್ತೆ, 196 ಆಗತಕ್ಕಂಥದ್ದು. ಸೊ ಮತ್ತೆ ಏನು ಕೊಟ್ಟಿದ್ದಾರೆ ಪ್ರಶ್ನೆ, 6 ಹೆಚ್ಚಿಗೆ ಮಾರಿದರೆ, 6 ಹೆಚ್ಚಿಗೆ ಮಾರಿದರೆ ಅವನಿಗೆ 18.75% ಲಾಭ ದೊರೆಯುತ್ತದೆ. ಸೊ ನೋಡಿ ಕೊಟ್ಟಿದ್ದಾರೆ 18.75% ಆ್ಯಂಡ್ 75/4% ಲಾಭ ದೊರೆತಕ್ಕಂಥದ್ದು. ಎಷ್ಟಕ್ಕೆ, 6 ಹೆಚ್ಚಿಗೆ ಮಾಡ್ತಕ್ಕಂಥದ್ದಕ್ಕೆ. ಸೊ ಈ ರೀತಿನೂ ಮಾಡ್ಕೋಬೇಕಾಗುತ್ತೆ. ಮಾರಿದ ಬೆಲೆ ಈಕ್ವೆಲ್ಸು, ಸೊ 96 ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ಅವನಿಗೆ ಆಗ್ತಕ್ಕಂಥ ಒಂದು ನಷ್ಟ ಆಗ್ತಕ್ಕಂಥ ನಷ್ಟ ಆಗಿ ಅವ್ನು ಮಾರ್ತಕ್ಕಂಥದ್ದು. ಓಕೆ, ಸೊ ಇಂಟು ಇದಕ್ಕೆ ನೀವು ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಮಾಡ್ಕೊಂಡಾಗ ಆನ್ಸರ್ ಎಷ್ಟು ಅಂತ ಹೇಳಿದ್ರೆ 150 ಆಗ್ತಕ್ಕಂಥದ್ದಾಗಿರುತ್ತೆ. ಆಪ್ಷನ್ ಸಿ 150. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ರವಿ 2 ಮಿಠಾಯಿಗಳನ್ನು 1 ಖರೀದಿಸಿ ರೂಪಾಯಿಗೆ 5 ಮಿಠಾಯಿಗಳಂತೆ ಮಾರಿದನು, ಶೇಕಡ ನಷ್ಟವನ್ನು ಕಂಡುಹಿಡಿಯಿರಿ. ರವಿ 2 ಮಿಠಾಯಿಗಳನ್ನು 1 ಖರೀದಿಸ್ತಾನೆ, ರೂಪಾಯಿಗೆ 5 ಮಿಠಾಯಿಗಳಂತೆ ಮಾರ್ತಾನೆ, ಆದರೆ ಅವನಿಗೆ ಆಗ್ತಕ್ಕಂಥ ನಷ್ಟ ಎಷ್ಟು? ಸೊ ನೋಡಿರಿ, 1 2 ತಗೊಳ್ತಾನೆ ರವಿ, 2 ಮಿಠಾಯಿಗಳನ್ನ 1 ಖರೀದಿಸಿ ರೂಪಾಯಿಗೆ 5 ಮಿಠಾಯಿಗಳಂತೆ. ಸೊ ಮತ್ತೆ ಏನು ಮಾಡ್ತಾನೆ, ಅದೇ 1 ಏನು ಮಾಡ್ತಾನೆ, 5 ಮಿಠಾಯಿಗಳನ್ನು ಮಾರ್ತಾನೆ. ಸೊ ಅವನಿಗಾದಂಥ ನಷ್ಟ ಎಷ್ಟು ಅಂತ ಕೇಳಿರ್ತಕ್ಕಂಥದ್ದು. ಸೊ ಅದನ್ನು ಯಾವ ರೀತಿ ಮಾಡೋದಂತ ನೋಡ್ತಾವ್ರೆ. ನೋಡಿ, 2 ಮಿಠಾಯಿಗಳ ಕೊಂಡ ಬೆಲೆ 1 ಆಯಿತು, ಅಲ್ಲಿಗೆ 1 ಮಿಠಾಯಿನ ಬೆಲೆ ಎಷ್ಟಾಗುತ್ತೆ, 50 ಆಗ್ತಕ್ಕಂಥದ್ದಾಗಿರುತ್ತೆ. ಅದೇ ರೀತಿ 5 ಮಿಠಾಯಿಗಳ ಮಾರಿದ ಬೆಲೆ ಎಷ್ಟು, 1. ಸೊ ಅಲ್ಲಿಗೆ ಎಷ್ಟು ಮಾರ್ದಂಗೆ ಆಯಿತು, 1 ಮಿಠಾಯಿಗೆ 1/5 ನಂಗೆ ಮಾರ್ದಂಗೆ ಆಯಿತು. ಸೊ ನಷ್ಟ ಅಂತ ನೋಡಿದಾಗ ನಷ್ಟ ಇಸ್ ಈಕ್ವಲ್ ಟು ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಸೊ ಅದು ಫಾರ್ಮುಲಾ ಇದೆ. ಸೊ ಅಲ್ಲಿ ನಾವು ನೋಡ್ತಾ ಹೋದಾಗೆ ವ್ಯಾಲ್ಯೂಗಳನ್ನ ಅಪ್ಲೈ ಮಾಡಿಕೊಂಡು ನೋಡಿದಾಗ ಆನ್ಸರ್ ನಮಗೆ ನಷ್ಟ ಗೊತ್ತಾಯಿತು. ಅಲ್ಲಿ ಕೇಳಿರ್ತಕ್ಕಂಥದ್ದೇನು, ಶೇಕಡ ನಷ್ಟ. ನೋಡಿ, ಶೇಕಡ ನಷ್ಟವನ್ನು ಕಂಡುಹಿಡಿದ್ರಿ. ಸೊ ಫಸ್ಟ್ ನಷ್ಟವನ್ನು ಕಂಡುಹಿಡಿದ್ರಿ, 3/10 ಅಥವಾ 3 ಅಂತಕ್ಕಂಥದ್ದು ನಷ್ಟ ಆಯಿತು. ಇನ್ನು ಶೇಕಡ ನಷ್ಟ ಅಂದಾಗ ಶೇಕಡ ನಷ್ಟದ ಫಾರ್ಮುಲಾ ಬಂದು ನಷ್ಟ ಬೈ ಕೊಂಡ ಬೆಲೆ. ಸೊ ನಷ್ಟ ಅಂತ ಹೇಳಿದ್ರೆ ಇಲ್ಲಿ 3/10 ಆಗಿರ್ತಕ್ಕಂಥದ್ದು. ಸೊ ಇಂಟು 100. ಸೊ ಇದು ಕೊಂಡ ಬೆಲೆಗೆ, ಕೊಂಡ ಬೆಲೆ ಬಂದು ನೋಡಿ ಇಲ್ಲಿ ಕೊಂಡೆ ಬೆಲೆ ಇದೆ, ಒಂದನ್ನು ಕೊಂಡಿರ್ತಕ್ಕಂಥದ್ದು ಎಷ್ಟು ರೂಪಾಯಿಗೆ, ಅರ್ಧ, ಇಟ್ ಮೀನ್ಸ್ 50 ಒಂದನ್ನು ಕೊಂಡಿರ್ತಕ್ಕಂಥದ್ದು 50, ಹೌದಲ್ವಾ? ಸೊ ಅದೇ ರೀತಿದು ನಷ್ಟ 3/10 ಅಂತಕ್ಕಂಥದ್ದು ಇಂಟು 100/2 ಆಯಿತು. ಸೊ ಆನ್ಸರ್ ಬಂದು 60% ಅಂತಕ್ಕಂಥದ್ದು, 60% ಆಗಿರುತ್ತೆ. ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟ್ ಬಂದು, ರಾಮನ ಒಂದು ಗಿಟಾರನ್ನು ಅದರ ಮೂಲ ಬೆಲೆಯ 9/10 ಖರೀದಿಸಿ ಅದನ್ನು ಮೂಲ ಬೆಲೆಯು 8% ಹೆಚ್ಚಿಗೆ ಮಾರಿದನು, ಅದರ ಶೇಕಡ ಲಾಭ ಎಷ್ಟು? ಸೊ ಶೇಕಡ ಲಾಭ, ಶೇಕಡ ನಷ್ಟ, ಆಲ್ಮೋಸ್ಟ್ 8th, 9th, 10th ಏನಿದೆಯೋ, ಸೊ ಆ ಒಂದು ಸಿಲೆಬಸ್ನ ಕವರ್ ಮಾಡ್ತಾ ಹೋಗ್ತಾರೆ. RRB ಗ್ರೂಪ್ ಡಿ ಆಗಿರ್ಬೋದು ಅಥವಾ RRB ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸಲ್ಲೂ ಮೆಂಟಲ್ ಎಬಿಲಿಟಿ ಅಂತ ಹೇಳ್ತಾರೆ.
ಮೆಂಟಲ್ ಎಬಿಲಿಟಿಗಿಂತ ಹೆಚ್ಚಾಗಿ ಮ್ಯಾಥ್ಸ್ ಕ್ವಶನ್ಸ್ಗಳು ತುಂಬ ಬರ್ತಾ ಹೋಗ್ತವೆ. ಸೊ ಇಲ್ಲಿ ಕೇಳಿರ್ತಕ್ಕಂಥ ರಾಮನ ಒಂದು ವಿಟರ್ನಾಥನ ಮೂಲ ಬೆಲೆಯ 9/10 ಖರೀದಿಸಿ ಅದನ್ನು ಮೂಲ ಬೆಲೆಯ 8% ಹೆಚ್ಚಿಗೆ ಮಾರ್ತಾನೆ, ಅವನಿಗೆ ಆಗ್ತಕ್ಕಂಥ ಶೇಕಡ ಲಾಭ ಎಷ್ಟು. ಸೊ ಸೇಮ್ ಅದನ್ನೇ ನಷ್ಟ ಏನು ಕಂಡಿದ್ವಿ ಅದೇ ರೀತಿ ಇದನ್ನು ಸಹ ಮಾಡ್ತಾ ಹೋಗ್ಬೇಕಾಗುತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಗಿಟಾರ್ನ ಮೂಲ ಬೆಲೆಯರು 100 ರೂಪಾಯಿ ಆಗಿರಲಿಲ್ಲ, ಎಷ್ಟು ಅಂತ ಕೊಟ್ಟರೆ 100 ರೂಪಾಯಿ ಆಗಿರಲಿ. ಸೊ ಅದಾದ ನಂತರ ಏನಾಗುತ್ತೆ, 100 ರೂಪಾಯಿ ಆದರೆ ಅದರ ಮೂಲ ಬೆಲೆ 9/10 ಖರೀದಿಸಿ ಅಂತ ಕೊಟ್ಟಿದ್ದಾರೆ. ಸೊ 9/10 ಖರೀದಿಸಿ ಅಂತ ಹೇಳಿದಾಗ 90 ರೂಪಾಯಿ ಆಗುತ್ತೆ. ಆ್ಯಂಡ್ 8% ಹೆಚ್ಚಿಗೆ ಮಾರಿದಾಗ ಅವನಿಗೆ ಆಗ್ತಕ್ಕಂಥದ್ದು 108 ರೂಪಾಯಿಗೆ ಮಾರ್ತಾನೆ. ಸೊ 90 ರೂಪಾಯಿಗೆ ತೊಗೊಳ್ತಾನೆ, ಇಲ್ಲಿಗೆ 108 ರೂಪಾಯಿಗೆ ಮಾರ್ತಕ್ಕಂಥದ್ದು ಆಗಿರುತ್ತೆ. ಸೊ ಲಾಭ ಏನಾಗುತ್ತೆ, 18 ರೂಪಾಯಿ ಆಗುತ್ತೆ. ಸೊ ಲಾಭ ಎಷ್ಟು ಪರ್ಸೆಂಟ್ ಅಂತ ಹೇಳಿದಾಗ, ಸೊ ಇದು ನಷ್ಟ ಅಲ್ಲ, ಶೇಕಡ ಲಾಭ ನಡೆದಾಗ ಇಲ್ಲಿ ನೀವು ಏನು ಮಾಡಬೇಕಾಗುತ್ತೆ, ಇದನ್ನು ಲಾಭ ತೊಗೊಳ್ಬೇಕಾಗುತ್ತೆ. ಲಾಭ ನಷ್ಟ ಅಲ್ಲ, ಲಾಭ. ಸೊ ಲಾಭ ತೊಗೊಂಡಾಗ ನಮ್ಗೆ ಏನಾಗುತ್ತೆ, ಆನ್ಸರು 20% ಬರ್ತಕ್ಕಂಥದ್ದಾಗಿರುತ್ತೆ. 20% ಆಪ್ಷನ್ ಸೊ ಇಲ್ಲಿ 20% ಅಂತಕ್ಕಂಥದ್ದು ಕೊಟ್ಟಿಲ್ಲ. ಸೊ ಹಾಗೆ ನೀವು ತೊಗೊಳ್ಬೇಕಾಗಿರ್ತಕ್ಕಂಥದ್ದು 20%. ಓಕೆ, 20%. ನೆಕ್ಸ್ಟು ಬಂದು ಒಂದು ಬಸ್ 300 ಕಿಲೋಮೀಟರ್ ದೂರವನ್ನು 7.5 ಗಂಟೆಗಳಲ್ಲಿ ಚಲಿಸಬಲ್ಲದು, ಮತ್ತೊಂದು ಬಸ್ಸು 9 ಗಂಟೆಗಳಲ್ಲಿ 450 ಕಿಲೋಮೀಟರ್ ದೂರ ಚಲಿಸಬಲ್ಲದು, ಆ ಎರಡು ಬಸ್ಸುಗಳ ವೇಗದ ಅನುಪಾತವೆಷ್ಟು ಅಂತ ಕೇಳಿದರೆ, ಸೊ ಅದನ್ನು ಮಾಡ್ತಕ್ಕಂಥ ರೀತಿ ಹೀಗಿದೆ ನೋಡಿ. ವೇಗ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತಕ್ಕಂಥದ್ದು. ಸೊ ಇಲ್ಲಿ ನೀವು ನೋಡ್ಕೊಳ್ಬಹುದು ಈ ರೀತಿ ಇರ್ತಕ್ಕಂಥದ್ದಾಗಿರುತ್ತೆ. ಸೊ ಇಲ್ಲಿ ಆನ್ಸರ್ ಬಂದು 4:5. ನೆಕ್ಸ್ಟ್ ಬಂದು 110 ಮೀಟರ್ ಉದ್ದದ ರೈಲೊಂದು 72 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಚಲಿಸುತ್ತಿದ್ದಾಗ 132 ಮೀಟರ್ ಉದ್ದದ ಫ್ಲಾಟ್ ಫಾರಂ ಅನ್ನು ಹಾದು ಹೋಗಲು ತೆಗೆದುಕೊಳ್ಳುವ ಕಾಲಾವಧಿ ಎಷ್ಟು ಅಂತ ಕೇಳಿದರೆ, ಸೊ ಇದಕ್ಕೂ ಅಷ್ಟೇ ಆನ್ಸರು ನಾನು ಕೊಡ್ತಾ ಹೋಗ್ತೇನೆ. ಸೊ ನೋಡಿ ಈ ರೀತಿನೂ ಮಾಡ್ಕೊಳ್ಬೇಕಾಗುತ್ತೆ. ರೈಲಿನ ಉದ್ದ ಮತ್ತು ಫ್ಲಾಟ್ ಫಾರಂ ಎರಡು ಸಹ ಕೂಡ್ಬಿಟ್ಟು ನೀವು ಈ ಒಂದು ಫಾರ್ಮುಲಾಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಆನ್ಸರ್ ಬಂದು 12.1 ಸೆಂಟಿಮೀಟರ್, 12.1, ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ಬಂದು ರೀನಾ ರು 1200 ಸಾಲವನ್ನು ಸರಳ ಬಡ್ಡಿಗೆ ಪಡೆದಳು, ಬಡ್ಡಿಯ ವಾರ್ಷಿಕ ದರ ಮತ್ತು ಕಾಲವು ಸಮನಾಗಿದ್ದು ಹಾಕಿಯರು 432 ಬಡ್ಡಿಯನ್ನು ಪಾವತಿಸಿದರೆ ಬಡ್ಡಿಯ ದರವನ್ನು ಕಂಡುಹಿಡಿಯುವುದು. ಶೇಕಡಕ್ಕೆ ಸಂಬಂಧಪಟ್ಟಂತೆ ಮತ್ತು ಸರಳ ಬಡ್ಡಿಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ನು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಅಷ್ಟನ್ನು ಕೊಟ್ಟಿದ್ದಾರೆ ಮತ್ತು ವಾರ್ಷಿಕ ದರ ಮತ್ತು ಕಾಲವು ಸಮನಾಗಿದ್ದು ಹಾಕಿಯರು 432 ಬಡ್ಡಿಯನ್ನು ಪಾವತಿಸಿದರೆ ಬಡ್ಡಿಯ ದರವನ್ನು ಕಂಡುಹಿಡಿಬೇಕು ಅಂತ ಹೇಳಿದರೆ, ಸೊ ಇಲ್ಲಿ ಬಡ್ಡಿಯ ದರವನ್ನು ಯಾವ ರೀತಿ ಕಂಡುಹಿಡಿಯೋ ಅಂತ ನೋಡ್ತಾ ಹೋಗೋಣ. ನೋಡಿ ಇದು ಅಸಲು ಪಿ ಕೊಟ್ಟಿದ್ದಾರೆ 1200, ಆ್ಯಂಡ್ ಬಡ್ಡಿ ದರ ಆರನ್ನು ಕೊಟ್ಟಿದ್ದಾರೆ, ಆ್ಯಂಡ್ ಆರ್ ಕಾಲ ಮತ್ತು ಟಿ ಮತ್ತು ಆರ್ ಎರಡು ಸಹ ಸೇಮ್ ಅಂತ ಹೇಳಿದ್ದಾರೆ. ಸೊ ಎರಡು ಸೇಮ್ ಅಂತ ಹೇಳಿದಾಗ ಇಲ್ಲಿ ಏನಾಗುತ್ತೆ, ಸೇಮ್ ಅಂತ ಹೇಳಿದರೆ ಇದಾದ ನಂತರ ನಾವು ಏನು ಮಾಡಬೇಕಾಗುತ್ತೆ, ಸೇಮ್ ಅಂತ ಹೇಳಿದಾಗ ಅದಕ್ಕೆ ಫಾರ್ಮುಲಾವನ್ನು ಅಪ್ಲೈ ಮಾಡಬೇಕಾಗುತ್ತೆ. ಫಾರ್ಮುಲಾ ಅಪ್ಲೈ ಯಾವುದಂತ ಹೇಳಿದರೆ, ಎಸ್ ಐ ಇಸ್ ಈಕ್ವಲ್ ಟು PR/100 ಹೌದಲ್ವಾ. ಸೊ ಪಿ ಟಿ ಆರ್ ಬೈ 100. ಸೊ ಈ ರೀತಿ ನೀವು ಹಾಕ್ಕೊಂಡು, ಸೊ ಇಲ್ಲಿ ಏನಾಗಿದೆ, ಪಿಯನ್ನು ಕೊಟ್ಟಿದ್ದಾರೆ ಮತ್ತು ಇದನ್ನು ಸಹ ಕೊಟ್ಟಿದ್ದಾರೆ. ಯಾವುದನ್ನು, ಬಡ್ಡಿ ದರವನ್ನು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಬಡ್ಡಿ ದರ? ಸೊ ನೋಡಿ ಬಡ್ಡಿ ದರ 432 ಕೊಟ್ಟಿದ್ದಾರೆ. ಸೊ 432 ನಾವೇ ಡೈರೆಕ್ಟಾಗಿ ಹಾಕ್ಕೊಂಡು 432 ಈಕ್ವಲ್ಸ್ ಅಷ್ಟನ್ನು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಅಸಲು? 1200 ಕೊಟ್ಟಿದ್ದಾರೆ. 1200 ಓಕೆ. ಸೊ 1200 ಹಾಕೋಬೇಕು. ಆ್ಯಂಡ್ ನೆಕ್ಸ್ಟು ಪಿ ಮತ್ತು ಏನು ಟಿ ಮತ್ತು ಆರ್ ಎರಡು ಸೇಮ್ ಅಂತ ಹೇಳಿದಾಗ ನಾವು ಇದಕ್ಕೂ ಎಕ್ಸ್ ಹಾಕೋಬೇಕು, ಇದಕ್ಕೂ ಎಕ್ಸ್ ಹಾಕೋಬೇಕು. ಎಕ್ಸ್ ಇಂಟು ಎಕ್ಸ್ ಅಂತ ಹಾಕ್ಕೊಳ್ಬೇಕಾಗುತ್ತೆ. ಎಕ್ಸ್ ಇಂಟು ಎಕ್ಸ್ ಡಿವೈಡೆಡ್ ಬೈ 100 ಓಕೆ. ಸೊ ಎಕ್ಸ್ ಇಂಟು ಎಕ್ಸ್ ಅದು ಮೇಲ್ಗಡೆ, ಇದು 100 ಆಗುತ್ತೆ. ಸೊ ನೋಡಿ ಇಲ್ಲಿ, ಸೊ ಇದನ್ನು ಎಕ್ಸ್ ಅಂತ ಹಾಕ್ಕೊಳ್ಳಿ,
ಟಿಗೆ ವ್ಯಾಲ್ಯೂನು ಎಕ್ಸ್ ಅಂತ ಹಾಕೊಳ್ಳಿ ಎಷ್ಟು ಅಂತ ಗೊತ್ತಿಲ್ಲ, ಆರ್ಗೂ ಎಕ್ಸ್ ಅಂತ ಹಾಕೊಳ್ಳಿ, ಇವಾಗ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಇವಾಗ ನೀವು ಸಿಂಪ್ಲಿಫಿಕೇಶನ್ ಮಾಡಿಕೊಂಡು ನೀವು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿದಾಗ ನಿಮಗೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಆ್ಯನ್ಸರ್ ಗೊತ್ತಾಗುತ್ತೆ, ಬಡ್ಡಿಯ ದರ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಇದು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ನೀವು ಆ್ಯನ್ಸರ್ ನೋಡ್ತಾ ಹೋದರೆ ಆ್ಯನ್ಸರ್ ಬಂದು ನೋಡಿ 200 ಕ್ಯಾನ್ಸಲ್ ಆಗುತ್ತೆ, 12 432 ನೀವು ಡಿವೈಡ್ ಮಾಡಿದ್ರೆ 36 ಬರುತ್ತೆ. ಸೊ 36 ಅಂದರೆ x² = 36 ಬರುತ್ತೆ. ಸೊ ಇಲ್ಲಿ 36 ಬರ್ತಕ್ಕಂಥದ್ದು. ಸೊ ಅದಾದ ನಂತರ x = 6 ಬರುತ್ತೆ, x = 6. ಸೊ ಹಾಗಾಗಿ ಆನ್ಸರ್ ಎಷ್ಟು ಅಂತಂದರೆ ಆಪ್ಷನ್ ಬಿ 6% ಆಗಿರುತ್ತೆ. ಇಷ್ಟು ಬಂದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿರುತ್ತೆ. ಸೊ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಒಟ್ಟು 150 ಕ್ವೆಶನ್ಸ್ಗಳನ್ನು ಕೇಳಿರ್ತಕ್ಕಂಥದ್ದು ನೆಕ್ಸ್ಟ್ ಮುಂದುವರೆದ ಭಾಗ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ.